सन्मान्य अध्यक्ष रे कंदाय सचिवरन्न ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಅದರಲ್ಲಿ ವಿಜಯಪುರ ಜಿಲ್ಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರವಾಗಿ ಅನುದಾನ ಬಿಡುಗಡೆಗೊಳಿಸಲು ರೂಪಿಸಿರುವ ಯೋಜನೆ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆತಾ ಇದ್ದೇನೆ. ಸಚಿವರಿಗೆ ಸಾರಿ ಮಾನ್ಯ ಸದಸ್ಯರಿಗೆ ಸುದೀರ್ಘವಾದಂತಹ ಲಿಖಿತ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇನೆ. ಅವರಿಗೆ ಉತ್ತರ ತಲುಪಿದೆ ಅಂತ ಭಾವಿಸ್ತೇನೆ. ಅದರ ಬಗ್ಗೆ ಅವರು ಇನ್ನೂ ಏನು ಹೆಚ್ಚು ಏನಾದರೂ ಕೇಳುವಂತಹದ್ದು ಹೇಳುವಂತಹದ್ದಿದ್ರೆ ಖಂಡಿತವಾಗಿ ಅದನ್ನ ನಾವು ಗಮನಿಸ್ತೇವೆ. ಮಂತ್ರಿಗಳಿಗೆ ಧನ್ಯವಾದಗಳು. ಮೊನ್ನೆ ಬಿಜಾಪುರ್ಗೆ ಬಂದಿದ್ರು, ಬಹಳ ಸವಿಸ್ತಾರವಾಗಿ ಸಭೆಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಆದಾಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸತಕ್ಕಂತಹ ಪ್ರಸ್ತಾವನೆ ಏನಿದೆ ಆ ಹಣವನ್ನು ಶೀಘ್ರದಲ್ಲೇ ಪಡಿತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡಿಸಬೇಕಂತ ಇಷ್ಟೇ ಒತ್ತಾಯ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು, ಅವ್ರ ಸಮ್ಮುಖದಲ್ಲೇ ಬಹಳ ವಿಷಯಗಳು ಅವತ್ತು ಚರ್ಚೆ ಆದವು. ರಾಜ್ಯ ಸರ್ಕಾರ ಏನೆಲ್ಲ ಮಾಡಬಹುದು, ಏನ್ ಮಾಡಿದೆ ಅನ್ನೋದನ್ನು ಕೂಡ ಲಿಖಿತವಾಗೂ ಕೊಟ್ಟಿದ್ದೇವೆ. ಅವ್ರ ಸಮ್ಮುಖದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಚರ್ಚೆನೂ ಕೂಡ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ 18,200 ಕೋಟಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ನಾನು ಕೃಷಿ ಸಚಿವರು 2 ವಾರದ ಹಿಂದೆ ಹೋಗಿ ಕೇಂದ್ರ ಹಣಕಾಸು ಸಚಿವರನ್ನು ಕೂಡ ಭೇಟಿ ಮಾಡಿ ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯನೂ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪತ್ರ ಬರೆದು ತಾವು ಸಮಯಾವಕಾಶ ಕೊಡಬೇಕು, ಬರ ವಿಷಯದಲ್ಲಿ ಶೀಘ್ರವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ರಾಜ್ಯಕ್ಕೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳ ಸಮಯ ಕೇಳಿದ್ದಾರೆ. ಅವರು ಹೇಳಿದಾಗೆ ನಮ್ಮ ಪ್ರಯತ್ನವನ್ನ ನಾವು ಮುಂದುವರಿಸುತ್ತೇವೆ. ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಪರಿಹಾರ ಹಣ ಬಿಡುಗಡೆ ಮಾಡ್ತಾರೆ, ಅದನ್ನ ರೈತರಿಗೆ ನಾವು ತಲುಪಿಸಿಕೊಡುವಂತ ಎಲ್ಲಾ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಮಾನ್ಯ ಅಧ್ಯಕ್ಷ,